ವಾಯುವ್ಯ ಪದವೀಧರರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದೀಗ ಕಾವೇರ್ತಾ ಇದೆ ಇದರ ನಡುವೆ ಬಿಜೆಪಿಗೆ ಅಭ್ಯರ್ಥಿಗಳೇ ಸಿಗದ ಹಿನ್ನೆಲೆಯಲ್ಲಿ ಹೊರಟ್ಟಿ ಅವರನ್ನು ಸೆಳೆದಿದ್ದಾರೆ ಈ ರೀತಿಯಾಗಿ ಡಿಕೆಶಿ ಹೇಳಿಕೆಯನ್ನು ನೀಡಿದ್ರು ಬಿಜೆಪಿ ಅವರಿಗೆ ಎಲ್ಲೂ ಕೂಡ ಅಭ್ಯರ್ಥಿಗಳೇ ಇರಲಿಲ್ಲ ಅಭ್ಯರ್ಥಿಗಳೇ ಸಿಗದೆ ಇರೋದಕ್ಕೆ ಅವರು ಹೊರಟ್ಟಿ ಅವರನ್ನು ಸೆಳೆದಿದ್ದಾರೆ ತಮ್ಮ ಪಕ್ಷಕ್ಕೆ ಈ ರೀತಿಯಾಗಿ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವ್ಯಂಗ್ಯವಾಡಿದ್ದಾರೆ ಡಿಕೆ ಶಿವಕುಮಾರ್ ಬಿಟ್ಟು ತುಂಬಾ ಜನ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅವರನ್ನ ಬಿಟ್ಟು ನಮ್ಮ ಜೊತೆಗೆ ಬಹಳಷ್ಟು ಜನ ಬರ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಡಿಕೆಶಿ ಪಕ್ಷ ಬಿಟ್ಟು ಬರುವವರನ್ನ ಕಾದುಕೊಂಡ್ರೆ ಒಳ್ಳೆಯದು ಯಾರು ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ ಅವರನ್ನ ಕಾಯ್ದುಕೊಂಡ್ರೆ ಒಳ್ಳೆಯದು ಬಿಜೆಪಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಬಳಿಕ ಡಿಕೆಶಿ ಕಾಲೆಳೆದಿದ್ದಾರೆ ಕಟಿ ನಾಲ್ಕು ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲು ಸಂಪೂರ್ಣ ತಯಾರಿಯಾಗಿದೆ ನಾಲ್ಕು ಸ್ಥಾನಗಳಲ್ಲಿ ಗೆಲ್ಲಲಿಕ್ಕೆ ಬಿಜೆಪಿ ಎಲ್ಲಾ ತಯಾರಿಯನ್ನು ಮಾಡಿಕೊಂಡು ಆಗಿದೆ ಬಸವರಾಜ ಹೊರಟ್ಟಿ ಹಿರಿಯರು ವಿಧಾನ ಪರಿಷತ್ ಅನುಭವವುಳ್ಳವರು ಜೆಡಿಎಸ್ ಬಿಟ್ಟು ಬಿಜೆಪಿ ಸೇರ್ಪಡೆಯಾಗಿ ಪರಿಷತ್ಗೆ ಸ್ಪರ್ಧೆ ಮಾಡುತ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಎರಡನೇ ಬಾರಿಗೆ ಅರುಣ್ ಶಾಪುರ್ ಮತ್ತು ಹನುಮಂತ್ ನಿರಾಣಿ ಅವರು ನಾಮಪತ್ರ ಸಲ್ಲಿಕೆಯನ್ನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮಾಡಿದ್ದಾರೆ ಮೈಸೂರು ಹುಬ್ಳಿ ಧಾರವಾಡ ಬೆಳಗಾವಿನ ಎರಡು ಸ್ಥಾನಗಳು ನಾಲ್ಕು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸುತ್ತೆ ಈಗಾಗಲೇ ನಮ್ಮ ಪೂರ್ಣ ತಯಾರಿಗಳಾಗಿದೆ ಈಗ ಇವತ್ತು ಮೈಸೂರಿನಲ್ಲಿ ಮೊನ್ನೆ ನಾಮಪತ್ರ ಸಲ್ಲಿಕೆ ಆಗಿದೆ ಇವತ್ತು ಬೆಳಿಗ್ಗೆ ಅರುಣ್ ಶಾಪುರ್ ಮತ್ತು ಹನುಮಂತ್ ನಿರಾಣಿ ಅವರು ಮಾಡಿದ್ದಾರೆ ಅದೇ ಹೊತ್ತಿನಲ್ಲಿ ಬಸವರಾಜ ಹೊರಟ್ಟಿ ಅವರು ಬಹಳ ಬಹಳ ಹಿರಿಯರಾಗಿರ್ತಕ್ಕಂಥ ವಿಧಾನ ಪರಿಷತ್ನ ಅನುಭವ ಇರತಕ್ಕಂಥವ್ರು ಜೆ ಡಿ ಎಸ್ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಬಂದು ಇವತ್ತು ನಮ್ಮ ಪಾರ್ಟಿ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ನಾಲ್ಕು ಸ್ಥಾನಗಳನ್ನು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ ನೋಡಿ ನಮ್ಮಲ್ಲಿ ಇವತ್ತು ಡಿ ಕೆ ಶಿ ಅವರು ಸ್ವಲ್ಪ ನೋಡಬೇಕಾದ್ದೇನು ಅಂತ ಕೇಳಿದ್ರೆ ತುಂಬ ಜನ ಇನ್ನು ಡಿ ಕೆ ಶಿ ಅವರನ್ನು ಬಿಟ್ಟು ನಮ್ಮ ಜೊತೆ ಬರೋರಿದ್ದಾರೆ ಸ್ವಲ್ಪ ಅವರನ್ನು ಕಾದುಕೊಟ್ರೆ ಒಳ್ಳೆಯದು ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಎರಡನೇ ಬಾರಿಗೆ